ಭೂದೃಶ್ಯ ಯಾತ್ರೆ ಎಂಬ ಅರಣ್ಯ ಇಲಾಖೆ ವಿನೂತನ ಕಾರ್ಯಕ್ರಮ ಹಲವರ ಮನ ಸೂರೆಗೊಂಡಿದೆ. ಎರಡು ದಿನಗಳ ಕಾಲ ನಡೆದ ಈ ವಿಶೇಷ ಕಾರ್ಯಕ್ರಮ ಹೇಗೆಲ್ಲ ಇತ್ತು ನೋಡೋಣ ಬನ್ನಿ. ಅಂಕೋಲಾ ತಾಲೂಕಿನ ಸಾಲುಮರದ ತಿಮ್ಮಕ್ಕ ಪಾರ್ಕ್ನಿಂದ ಆರಂಭಿಸಿ ಗೇರುಸೊಪ್ಪೆಯ ಸಿಂಗಳಿಕ ಪಾರ್ಕ್ ವರೆಗೆ ಜಿಲ್ಲೆಯ ವಿವಿಧ ಅರಣ್ಯ ವ್ಯಾಪ್ತಿಯಲ್ಲಿ ಅಧ್ಯಯನ, ಚಾರಣ, ಸಾರ್ವಜನಿಕ ಸಹಭಾಗಿತ್ವದ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದ್ದು, ಭೂದೃಶ್ಯ ಯಾತ್ರೆ ಎಂದು ನಾಮಕರಣಗೊಂಡ ಈ ಹೊಸ ಕಲ್ಪನೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಅರಣ್ಯ ಇಲಾಖೆ ಕಾರವಾರ ಉಪವಿಭಾಗ ಅಂಕೋಲಾ ಇವರ ಆಶ್ರಯದಲ್ಲಿ ಅರಣ್ಯ ರಕ್ಷಣೆಯ ಮಹತ್ವ ಸಾರುವ ಭೂದೃಶ್ಯ ಯಾತ್ರೆ ಕಾರ್ಯಕ್ರಮಕ್ಕೆ ಪಟ್ಟಣದ ಹುಲಿದೇವರವಾಡ ವ್ಯಾಪ್ತಿಯ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಚಾಲನೆ ನೀಡಲಾಯಿತು. ಲಯನ್ಸ್ ಪದಾಧಿಕಾರಿಗಳಾದ ಗಣೇಶ್ ಶೆಟ್ಟಿ, ಎಚ್ಎನ್ ನಾಯ್ಕ, ಕಮಲಾಕರ್ ಬೋರ್ಕರ್ ಹಾಗೂ ಅರಣ್ಯ ಇಲಾಖೆಯ ಹಿರಿಕಿರಿಯ ಅಧಿಕಾರಿಗಳು ಗಿಡಕ್ಕೆ ನೀರೆರೆದು ಕಾರ್ಯಕ್ರಮ ಉದ್ಘಾಟಿಸಿದರು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣ ಅಣ್ಣಯ್ಯಗೌಡ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅರಣ್ಯ ರಕ್ಷಣೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಅತ್ಯಂತ ಮಹತ್ವದ್ದಾಗಿದ್ದು, ಓಪನ್ ಟ್ರೆಜರಿ ಅಂತಿರುವ ಅರಣ್ಯದಲ್ಲಿರುವ ಸಸ್ಯ ಸಂಪತ್ತು, ಜೀವ ವೈವಿಧ್ಯತೆಗಳ ಕುರಿತು ಮಾಹಿತಿ ನೀಡಿ ಸಾರ್ವಜನಿಕರನ್ನು ಅರಣ್ಯ ರಕ್ಷಣೆಯ ರಾಯಭಾರಿಗಳನ್ನಾಗಿ ಮಾಡುವ ಉದ್ದೇಶದಿಂದ ಅರಣ್ಯ ಇಲಾಖೆ ಭೂದೃಶ್ಯ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದರು. ಸಂಪನ್ಮೂಲ ವ್ಯಕ್ತಿ ವಿಎನ್ ನಾಯಕ್ ಮಾತನಾಡಿ, ಅರಣ್ಯವನ್ನು ಅರ್ಥ ಮಾಡಿಸಿಕೊಡುವ ಮೂಲಕ ಅರಣ್ಯ ರಕ್ಷಣೆಗೆ ಮಹತ್ವ ನೀಡಬೇಕಿದೆ. ಅರಣ್ಯ ಇಲಾಖೆ ಮತ್ತು ಸಾರ್ವಜನಿಕರ ನಡುವೆ ಬಾಂಧವ್ಯ ಬೆಳೆದು ಜನರಲ್ಲಿ ಭಯದ ವಾತಾವರಣ ದೂರವಾಗಬೇಕಿದೆ ಎಂದರು. ವಲಯ ಅರಣ್ಯಾಧಿಕಾರಿಗಳಾದ ಭವ್ಯ ನಾಯಕ್, ವಿಪಿ ನಾಯಕ್, ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಅಂಕೋಲಾ ವಲಯ ಅರಣ್ಯಾಧಿಕಾರಿ ಗಣಪತಿ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಅರಣ್ಯಾಧಿಕಾರಿ ಭರತೇಶ್ ವಾಲ್ಮೀಕಿ ಕಾರ್ಯಕ್ರಮ ನಿರ್ವಹಿಸಿದರು. ವನಪಾಲಕ ಕುಮಾರ್ ಹಿರೇಗೌಡ ವಂದಿಸಿದರು. ಸರ್ಕಾರಿ ಐಟಿಐ ಕಾಲೇಜಿನ ಕೆಲ ವಿದ್ಯಾರ್ಥಿಗಳು, ಪರಿಸರಾಸಕ್ತರು, ಲಯನ್ಸ್ ಮತ್ತಿತರ ಸಂಘ ಸಂಸ್ಥೆಗಳ ಸದಸ್ಯರು, ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳು, ನವೀನ್ ಡಿ ನಾಯಕ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಎರಡು ದಿನಗಳ ಭೂದೃಶ್ಯ ಯಾತ್ರೆಯ ಭಾಗವಾಗಿ ಅಂಕೋಲಾದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಗಿಡಗಳ ಪರಿಚಯ, ಹಟ್ಟಿಕೇರಿ ಮರಮಟ್ಟು ಸಂಗ್ರಹಾಲಯ, ಬೊಗ್ರಿಬೈಲ್ ನೆಡುತೋಪು, ಮಾಸ್ತಿಕಟ್ಟ ನರ್ಸರಿ ವೀಕ್ಷಣೆ, ಸಾಗವಾನಿ ನೆಡತೋಪಿನ ಬಗ್ಗೆ ಮಾಹಿತಿ, ಸುಂಕಸಾಳ ಅರಣ್ಯ ವೀಕ್ಷಣೆ, ರಾಮನಗುಳಿ ಬಳಿ ಗಂಗಾವಳಿ ನದಿ ತೀರಕ್ಕೆ ಭೇಟಿ, ವಿಭೂತಿ ಫಾಲ್ಸ್ ಯಾಣ, ಗೇರುಸೊಪ್ಪ ಅರಣ್ಯ ಪ್ರದೇಶದಲ್ಲಿ ಸಿಂಗಳಿಕ ಪಾರ್ಕ್ಗೆ ಭೇಟಿ ನೀಡಿ ಅರಣ್ಯ ಜೀವಿಗಳ ಕುರಿತು ಅಧ್ಯಯನ, ಚಾರಣ, ಹೊನ್ನಾವರದ ಕಾಂಡ್ಲಾವನ ವೀಕ್ಷಣೆ, ಕಾಸರಕೋಡ್ ಇಕೋ ಬೀಚ್ ಭೇಟಿ, ಕಡಲಾಮೆಗಳ ಕುರಿತು ಅಧ್ಯಯನ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿದ್ದು, ಅರಣ್ಯ ಸಂರಕ್ಷಣೆಯಲ್ಲಿ ಸಾರ್ವಜನಿಕ ಸಹಭಾಗಿತ್ವದ ಮಹತ್ವದ ಸಂದೇಶ ಸಾರುವ ಯಾತ್ರೆ ಇದಾಗಿದೆ ಎಂದು ಅಂಕೋಲಾ ವಲಯ ಅರಣ್ಯಾಧಿಕಾರಿ ಜಿವಿ ನಾಯಕ್ ಬಾಸಗೌಡ ತಿಳಿಸಿದಂತೆ, ಎರಡು ದಿನಗಳ ಭೂದೃಶ್ಯ ಯಾತ್ರೆ ಯಶಸ್ವಿಯಾಗಿದ್ದು, ಕಾಡು ಮೇಡು ಅಲಿದು ಶುಚಿ ರುಚಿಯಾದ ಊಟ ಸವಿದು ಪರಿಸರದ ಕುರಿತು ತಿಳಿದು ಪಾಲ್ಗೊಂಡ ಹಲವು ಶಿಬಿರಾರ್ಥಿಗಳು ಖುಷಿ ಹಾಗೂ ಸಂತಸ ಪಟ್ಟರು. ಕನ್ನಡ ಪ್ರೆಸ್ ನ್ಯೂಸ್, ಅಂಕೋಲಾ.